ಸಂಸ್ಕೃತಿ, ನಮ್ಮ ಚಿತ್ರರಂಗದ ಕುಟುಂಬ, ಕುಟುಂಬದ ಸದಸ್ಯ ನಮ್ಮ ವಿಜಯ ರಾಘವೇಂದ್ರ, ನಮ್ಮ ನಮ್ಮ ಆತ್ಮಗಳಿಗೆಲ್ಲ ಅತ್ಯಂತ ಪ್ರೀತಿದಾಯಕ ಮಗು ಅವನು. ಮತ್ತು ಅವನ ಜೀವನದಲ್ಲಿ ಈ ಥರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ಬಹಳ ದುಃಖವನ್ನು ಉಂಟು ಮಾಡಿರ್ತಕ್ಕಂಥ ವಿಚಾರ. ಸ್ಪಂದನ ಇಲ್ಲ ಅಂತ ಅಂದ್ಕೊಳ್ಳೋಕ್ಕೇ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಒಂದಂತೂ ಪ್ರತಿಯೊಬ್ಬರು ಬಾಯಲ್ಲೂ, ಅಷ್ಟು ಸಣ್ಣ ಹುಡುಗಿ, 25 ವರ್ಷ 20 ವರ್ಷದಲ್ಲಿ ಮದುವೆ ಮಾಡ್ಕೊಂಡು ಬಂದವಳು, 15 ವರ್ಷಗಳ ಕಾಲ ಜೀವನ ಮಾಡಿದ್ದಾಳೆ, 16ನೇ ವರ್ಷಕ್ಕೆ ಕಾಲಿಟ್ಟು ತುಂಬ್ತಾ ಇದೆ. ಇಂಥ ಹೊತ್ತಿನಲ್ಲಿ ಪ್ರತಿಯೊಬ್ಬರೂ ಸಹ ಅವರನ್ನು ಹಾಡಿ ಹೊಗಳುವಂಥ ರೀತಿಯಲ್ಲಿ ನಡವಳಿಕೆ ಇಟ್ಕೊಂಡು ಒಂದು ಸಂಸ್ಕಾರಯುತವಾದಂತಹ ಕುಟುಂಬದಲ್ಲಿ ಬಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಜೊತೆಯಲ್ಲೇ ಬೆಳೆದಂಥವ್ರು, ಅವ್ರ ಕುಟುಂಬದಲ್ಲೇ ಬೆಳೆದಂಥವು ಈ ಮಕ್ಕಳೆಲ್ಲ, ಮುರಳಿ ಆಗಲಿ, ನಮ್ಮ ವಿಜಯ ರಾಘವೇಂದ್ರ ಆಗಲಿ, ಅವರೆಲ್ಲ ಆ ಸಂಸ್ಕಾರಗಳು ನಿರಂತರವಾಗಿ ಎಲ್ಲ ಕುಟುಂಬದ ಜೊತೆ ಜೊತೆಯಲ್ಲೂ ಇದೆ. ಸೊ ಆ ಗಂಡ ಹೆಂಡತಿ ಸಂಬಂಧಗಳು, ಪ್ರೀತಿ, ಇವೆಲ್ಲವನ್ನೂ ನಾವೇನಾದ್ರು ನೋಡಬೇಕು ಅಂತ ಹೇಳಿದ್ರೆ ಈ ಕುಟುಂಬಗಳಲ್ಲಿ ನೋಡಿದ್ರೆ ಸಾಕು. ಎಲ್ಲರನ್ನೂ ಒಂದು ಮಾಡ್ಕೊಂಡು ತಗೊಂಡೋಗುವಂಥ ಶಕ್ತಿಯನ್ನು ಆ ಕುಟುಂಬದ ಪ್ರೀತಿ ಕೊಡುತ್ತಲ್ಲ, ಅದು ಭಾಳ ದೊಡ್ಡದು. ಅವ್ರ ಕುಟುಂಬದಲ್ಲಿ ವಿಶೇಷವಾದಂಥದ್ದು ಕೂಡ ಅಂತರಂಗದಲ್ಲಿ ಹೇಳಬೇಕು ಅಂದರೆ, ನೀವು ನೋಡಿ ಇವತ್ತು ರಾಜ್ಕುಮಾರ್ ಅವರ, ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಲಿ, ಮತ್ತು ಪಾರ್ವತಕ್ಕ ಅವರ ಆಗಲಿ, ಅಥವಾ ಶಿವಣ್ಣ ಆಗಲಿ, ಗೀತಮ್ಮ ಆಗಲಿ, ರಾಘಣ್ಣ ಆಗಲಿ, ಲಕ್ಷ್ಮಿಯಕ್ಕ ಆಗಲಿ, ಯಾರು ಬೇಕಾದವ್ರು ನೀವು ತಗೊಳ್ಳಿ, ಎಷ್ಟು ಅನ್ಯೋನ್ಯತೆ ಇದೆ ಅವರಲ್ಲಿ. ಅದೇ ಪ್ರಕಾರ ಮುರಳಿ, ಮುರಳಿ ಹೆಂಡತಿ ಚಿನ್ನಪ್ಪಣ್ಣ ಅವರ ಶ್ರೀಮತಿ ಇರ್ಬೋದು, ಅಥವಾ ನಮ್ಮ ವಿಜಯ ರಾಘವೇಂದ್ರ ಸ್ಪಂದನ ಇರ್ಬೋದು. ನಿಜವಾಗ್ಲೂ ನಾ ಹೇಳ್ತೀನಿ, ಒಂದು ಕುಟುಂಬ ಅಂತಂದರೆ ಹೇಗಿರಬೇಕು, ಸಂಸ್ಕಾರ ಅಂದರೆ ಹೇಗಿರಬೇಕು, ಗುರು ಹಿರಿಯರನ್ನು ಹೇಗೆ ಗೌರವಿಸ್ಬೇಕು, ತನ್ನ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ಬೇಕು, ಈ ಎಲ್ಲ ಕೆಲಸಗಳಲ್ಲೂ ಕೂಡ ಅವ್ರ ಮನೇಲಿ ಹೆಣ್ಮಕ್ಕಳು ಹಾಗೇ ಇದ್ದಾರೆ. ಎಲ್ಲರಿಗೂ, ಆ ಹೆಣ್ಮಕ್ಳಿಗೂ ಇರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ಸ್ಪಂದನ ಬಿಟ್ಟು ಹೋಗಿದ್ದಿದೆಯಲ್ಲ, ಅದನ್ನೆಲ್ಲ ನಿರ್ವಹಿಸಿ ಒಳ್ಳೆ ಹೆಸರು ತಗೊಂಡು ಎಲ್ಲರಿಗೂ ತಾಯಿಯಾಗಿ ಎಲ್ಲರಿಗೂ ಮಗಳಾಗಿ ಅವ್ರ ಕುಟುಂಬಕ್ಕೆ ಹೋಗಿದ್ದು ಶರಣು. ಆ ಮಗುಗೆ ನಾನು ಶರಣು ಹೇಳ್ತೀನಿ, ಅವಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ.